ಕಾಂಗ್ರೆಸ್ ನ ಮೂರನೇ ಪಟ್ಟಿ ವಿಚಾರವಾಗಿ ಈವರೆಗೂ ಕೂಡ ಕಾಂಗ್ರೆಸ್ ಕಾಯ್ತಾ ಇದ್ರು ಬಿಜೆಪಿ ಮೊದಲನೇ ಪಟ್ಟಿ ಬರಲಿ ಅದಾದ ಮೇಲೆ ಉಳಿದಂತ 58 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋಣ ಅಂತ ಹೇಳಿ ಆದ್ರೆ ಬಿಜೆಪಿ ಇವತ್ತು 10ನೇ ತಾರೀಕು ಬಂದ್ರು ಕೂಡ ಟಿಕೆಟ್ ಅನ್ನ ಟಿಕೆಟ್ ಮೊದಲ ಪಟ್ಟಿ ಅನೌನ್ಸ್ ಮಾಡೋ ಬಗ್ಗೆ ತಲೆ ಕೆಡಿಸಿಕೊಳ್ಳತಾ ಇಲ್ಲ ಹಾಗಾಗಿ ಈಗ ಉಳಿದ 58 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಕೂಡ ಮುಂದಾಗಿದೆ ಇವತ್ತು ಸಂಜೆ ಕಾಂಗ್ರೆಸ್ ಹೈ ವೋಲ್ಟೇಜ್ ಸಭೆಯನ್ನ ನಡೆಸುತ್ತೆ ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಈಗಾಗಲೇ ಹೈ ಕಮಾಂಡ್ ದೆಹಲಿಗೆ ಕರೆಸಿಕೊಂಡಿದೆ ದೆಹಲಿಗೆ ಇಬ್ರು ಕೂಡ ತೆರಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಈಗಾಗಲೇ ಹೊರಟಿದ್ದಾರೆ ಉಳಿದಂತೆ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೊರಟಿದ್ದಾರೆ ಕಾಂಗ್ರೆಸ್ ನ ಮೂರನೇ ಪಟ್ಟಿ ವಿಚಾರವಾಗಿ ನಡೆಯುವಂತ ಮೀಟಿಂಗ್ ಅಲ್ಲಿ ಈ ನಾಯಕರುಗಳು ಭಾಗಿಯಾಗುತ್ತಾರೆ ಆದರೆ ಕೈ ನಾಯಕರಿಗಷ್ಟು ಸುಲಭ ಇದೆಯಾ ಮೂರನೇ ಪಟ್ಟಿ ಅನ್ನೋ ಪ್ರಶ್ನೆ ಇದೆ 58 ಕ್ಷೇತ್ರಗಳು ಅಲ್ಲಿಗೆ ಟಿಕೆಟ್ ಆಯ್ಕೆ ಮಾಡೋದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಒಂದು ದೊಡ್ಡ ಕಸರತ್ತು ಆಗಿದೆ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಒಂದಿಷ್ಟು ಜನ ಹಿರಿಯ ನಾಯಕರು ಲಾಬಿಗಳ ಮೇಲೆ ಲಾಬಿ ಮಾಡುತ್ತಿದ್ದಾರೆ ಸೋ ಅಖಂಡ ಶ್ರೀನಿವಾಸ ಮೂರ್ತಿ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗಿದ್ರು ಅವರು ಚಾನ್ಸ್ ಸಿಗಬಹುದು ಮೂರನೇ ಪಟ್ಟಿಯಲ್ಲಿ ಗೊತ್ತಿಲ್ಲ ಬಂಡಾಯದ ಬೆಂಕಿಯಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ಎರಡನೇ ಪಟ್ಟಿ ಅನೌನ್ಸ್ ಆದ ಮೇಲೆ ಕಾಂಗ್ರೆಸ್ ನಲ್ಲಿ ಯಾವ ಮಟ್ಟದಲ್ಲಿ ಬಂಡಾಯ ಇತ್ತು ಅಂತ ಹೇಳಿ ನಿಮಗೆಲ್ಲ ತಿಳಿದೇ ಇದೆ ಸುಮಾರು 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಿಂದ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಬಂಡಾಯವೆದ್ದಿದ್ರು ಸೋ ಮೂರನೇ ಪಟ್ಟಿಯಲ್ಲಿ 58 ಕ್ಷೇತ್ರ ಇದೆ ಈ ಮೂರನೇ ಪಟ್ಟಿಯಲ್ಲಿ ಇರುವಂತ 58 ಕ್ಷೇತ್ರಗಳು ಕೂಡ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಜಟಾಪಟಿ ಇರುವಂತ ಕ್ಷೇತ್ರಗಳು ತೀವ್ರ ಪೈಪೋಟಿ ಇರುವಂತ ಕ್ಷೇತ್ರಗಳು ಹಾಗಾಗಿ ಈ 58 ರಲ್ಲಿ ಯಾರಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಪ್ರಶ್ನೆ ಜೊತೆಗೆ ಯಾರನ್ನ ಅಭ್ಯರ್ಥಿಯಾಗಿ ಮಾಡಿದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಬಂಡಾಯ ಏಳೋ ಸಾಧ್ಯತೆ ಇದೆ ಆ ಬಂಡಾಯ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಗೆ ಎಫೆಕ್ಟ್ ಹೊಡೆಯುತ್ತೆ ಆ ಬಂಡಾಯ ಶಮನ ಮಾಡೋದಕ್ಕೆ ಸಾಧ್ಯನಾ ಸಾಧ್ಯ ಆಗೋದಾದ್ರೆ ಅದು ಯಾವ ರೀತಿ ಮಾಡಬೇಕು ಈ ಎಲ್ಲ ಪ್ರಶ್ನೆಗಳು ಇದೆ ಕಾಂಗ್ರೆಸ್ ಗೆ ಹಾಗಾಗಿ ಎರಡನೇ ಪಟ್ಟಿ ವಿಚಾರ ಸಾರಿ ಮೂರನೇ ಪಟ್ಟಿ ವಿಚಾರದಲ್ಲಿ ಕಾಂಗ್ರೆಸ್ ಈಗಾಗಲೇ ಕಾರ್ಯಪ್ರವೃತ್ತರಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಇವತ್ತು ಸಂಜೆ ಕಾಂಗ್ರೆಸ್ ನ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ನಡೆಯುತ್ತೆ ಈಗಾಗಲೇ ರಾಜ್ಯದ ಉಭಯ ನಾಯಕರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಈಗಾಗಲೇ ತೆರಳಿದ್ದಾರೆ ಆ ಮೀಟಿಂಗ್ ಅನ್ನ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ ಮೂರನೇ ಪಟ್ಟಿ ವಿಚಾರವಾಗಿ ಕಾಂಗ್ರೆಸ್ಸು ಇವತ್ತೊಂದು ಆರಂಭಿಕ ಡಿಸಿಷನ್ ಅನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಈಗಾಗಲೇ ಒಂದಿಷ್ಟು ಹೆಸರುಗಳ ಪಟ್ಟಿಯಲ್ಲಿ ಕೇಳಿಬಂದಿದೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ 15ರಿಂದ 20 ಜನ ಆಕಾಂಕ್ಷಿಗಳಿದ್ದಾರೆ ಮತ್ತೊಂದಿಷ್ಟು ಕ್ಷೇತ್ರಗಳಲ್ಲಿ ಅಲ್ಲಿನ ಕಾರ್ಯಕರ್ತರ ಒತ್ತಾಯಗಳು ಬೇರೆ ಇದೆ ಹೊರಗಿನವ್ರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂಥ ಗುಮಾನಿಗಳಿಗೆ ಕಾರ್ಯಕರ್ತರು ಆಕ್ರೋಶ ಭರಿತರಾಗಿದ್ದಾರೆ ಸೊ ಉಳಿದಂಥ 58 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಸದ್ಯಕ್ಕೆ ಕಾಂಗ್ರೆಸ್ ಕೈಯಲ್ಲಿರುವಂಥ ಅತಿ ದೊಡ್ಡ ಕೆಲಸ ಆ ಕೆಲಸವನ್ನು ಎಷ್ಟು ಸಲೀಸಾಗಿ ಕಾಂಗ್ರೆಸ್ ಮುಗಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಮುಂದಿನ ಹಂತದ ಪ್ರಚಾರವೋ ಅಥವಾ ಚುನಾವಣೆಯ ಸಿದ್ಧತೆಗಳು ಮುಂದುವರಿಬೇಕಾಗುತ್ತೆ ಇದಕ್ಕೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ನಂದಗುಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಕಾಂಗ್ರೆಸ್ನ ಮೂರನೇ ಪಟ್ಟಿ ಒಂದು ರೀತಿಯಲ್ಲಿ ಬಹಳ ಕಗ್ಗಂಟಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎರಡನೇ ಪಟ್ಟಿಯಲ್ಲೇ ಕಾಂಗ್ರೆಸ್ಸಿಗರು ಕೈ ಸುಟ್ಕೊಂಡಿದ್ದಾರೆ ಸೊ ಮೂರನೇ ಪಟ್ಟಿಯಲ್ಲಿ ಅದೆಷ್ಟು ಬಂಡಾಯ ಹೇಳುತ್ತೆ ಅನ್ನೋದು ಗೊತ್ತಿಲ್ಲ ಮೂರನೇ ಪಟ್ಟಿ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನಿದೆ ಆನಂದ್ ಪ್ರಣಂತ ಪ್ರಮುಖವಾಗಿ ಬಾಕಿ ಇರತಕ್ಕಂತ 58 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯತಾ ಇರತಕ್ಕಂತದ್ದು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವು ಪ್ರಮುಖ ನಾಯಕರು ಸೇರಿಕೊಂಡು ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬಾಕಿ ಇರತಕ್ಕಂತ ಕ್ಷೇತ್ರಗಳು ಈಗಾಗಲೇ 166 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಹಲವಾರು ಕಡೆ ಬಂಡಾಯ ಇದ್ದಿದ್ದಾರೆ ಕೆಲವರು ಪಕ್ಷೇತರವಾಗಿ ನಿಲ್ಲೋದಕ್ಕೆ ಮುಂದಾಗಿದ್ದಾರೆ ಇನ್ನು ಕೆಲವರು ಬಿಜೆಪಿ ಜೆಡಿಎಸ್ ಬಾಗಿಲನ್ನ ತಡ್ತಾ ಇದ್ದಾರೆ ಹಾಗಾಗಿ ಈಗಿರ್ತಕ್ಕಂತ 58 ವಿಧಾನಸಭಾ ಕ್ಷೇತ್ರಗಳಿಗೆ ಇಲ್ಲಿ ಅಳೆದು ತೂಗಿ ಒಳ್ಳೆ ಪ್ರಬಲ ಅಭ್ಯರ್ಥಿಯನ್ನ ಹಾಕೋದಕ್ಕೆ ಜೊತೆಗೆ ಬಂಡಾಯವನ್ನ ಶಮನ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು ಏನೇನೆಲ್ಲ ಒಂದು ರಣತಂತ್ರಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡೋದಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪತಕ್ಕಂತ ಒಂದು ಹಿನ್ನೆಲೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಲಾಬಿಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಹಾಲಿ ಶಾಸಕರು ಏನಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೆಲವು ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ರಾಜ್ಯ
ನಾಯಕರಿಂದ ಕೆಲವೊಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದಕ್ಕೆ ಈಗ ಮುಂದಾಗಿರತಕ್ಕಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಇವತ್ತೆ ಒಂದು ಅದಕ್ಕೆ ಎಲ್ಲ ರೀತಿಯ ಒಂದು ಮಾಹಿತಿ ಸಿಗತಕ್ಕಂತ ಒಂದು ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿದ್ದಾರೆ, ಮನೆಯನ್ನು ಕೂಡ ಮಾಡ್ಕೊಂಡಿರತಕ್ಕಂತದ್ದು. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಅವರಿಗೆ ಎರಡನೇ ಕ್ಷೇತ್ರ ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಅಂತಿಮವಾಗಿ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಮುಂದೆ ತಮ್ಮ ಒಂದು ಡಿಮ್ಯಾಂಡ್ ಅನ್ನು ಇಟ್ಟು ಆ ಎರಡು ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಂಡು ಬರತಕ್ಕಂತ ಒಂದು ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದು. ಇದರ ಜೊತೆಗೆ ಪ್ರಮುಖವಾಗಿ ಕೆಲವು ಬಿಜೆಪಿ ಪಟ್ಟಿನೂ ಕೂಡ ಇದೆ, ಇವತ್ತು ಅಥವಾ ನಾಳೆ ಬಿಡುಗಡೆ ಆಗತಕ್ಕಂತ ಒಂದು ಸಾಧ್ಯತೆ ಇದೆ. ಸುಮಾರು 170 ರಿಂದ 180 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಪ್ರಬಲ ಅಭ್ಯರ್ಥಿಗಳು ಯಾರು, ಬಿಜೆಪಿಯಿಂದ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ, ಅಲ್ಲಿ ಯಾವ ರೀತಿಯ ಒಂದು ತಂತ್ರಗಾರಿಕೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಹಳೆದು ತೂಗಿ ದೊಡ್ಡ ಮಟ್ಟದ ಒಂದು ಗಂಭೀರ ಚರ್ಚೆ ಮಾಡೋದಕ್ಕೆ ಮುಂದಾಗಿರತಕ್ಕಂಥದ್ದು. ಇದರ ಜೊತೆಗೆ ಈಗ ಕೆಲವೊಂದು ರಾಜ್ಯದಲ್ಲಿ ಏನೆಲ್ಲ ಒಂದು ಆಡಳಿತ ಪಕ್ಷದ ಒಂದು ವೈಫಲ್ಯಗಳನ್ನು ಜೊತೆಗೆ ಏನೆಲ್ಲ ಒಂದು ಭ್ರಷ್ಟಾಚಾರಗಳಿದೆ, ಈಗ ಅಮೂಲ್ ವಿಚಾರ ಇದೆ, ಈ ವಿಚಾರಗಳನ್ನು ಯಾವ ರೀತಿ ನಾವು ಚುನಾವಣೆಗೆ ಬಳಸ್ಕೊಳ್ಬೇಕು, ಯಾವ ರೀತಿ ಒಂದು ಲಾಭ ಪಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಬಗ್ಗೆ ಗಂಭೀರವಾದಂಥ ಒಂದು ರಣತಂತ್ರಗಳನ್ನು ರೂಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು. ಸದ್ಯ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಒಂದು ಲಾಬಿ ಜೋರಾಗಿ ನಡೀತಾ ಇದೆ. ಮೊನ್ನೆ ಕಳೆದ ಕಾಂಗ್ರೆಸ್ ಚುನಾವಣಾ ಸಮಿತಿಯಲ್ಲಿ ಸಭೆ ನಡೀತು, ಆ ಸಭೆಯಲ್ಲಿ ರಾಜ್ಯದ ಕೆಲವು ನಾಯಕರು ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಹೆಸರುಗಳನ್ನು ಸೂಚಿಸಿದ್ರು, ಜೊತೆಗೆ ಒಂದೊಂದು ಕ್ಷೇತ್ರದಲ್ಲಿ 4-5 ಆಕಾಂಕ್ಷಿಗಳಿದ್ರು. ಹಾಗಾಗಿ ಆ ಆಕಾಂಕ್ಷಿಗಳ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ ತಂದುಕೊಡೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಈ 58 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇಬ್ಬರು ಹೆಸರುಗಳನ್ನು ಅಂತಿಮಗೊಳಿಸಿ ಇವತ್ತು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರತಕ್ಕಂಥದ್ದು. ಹಾಗಾಗಿ ಯಾರಿಗೆ ಈ 58 ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರೆ ಗೆಲುವು ಸುಲಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇವತ್ತು ಆ ಎಲ್ಲದರ ಬಗ್ಗೆ ಗಂಭೀರವಾದಂಥ ಒಂದು ಚರ್ಚೆಗಳನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ.